ನಮಸ್ಕಾರ, ನನ್ನ ಹೆಸರು ವರಲಕ್ಷ್ಮಿ ಅಂತ. ನನಗೆ ಗರ್ಭಕೋಶದ ತೊಂದರೆ ಇದ್ದಿದ್ದರಿಂದ ತುಂಬ ಹೊಟ್ಟೆ ನೋವು ಬಂದು ತುಂಬ ವೈಟ್ ಡಿಸ್ಚಾರ್ಜ್ ಆಗ್ತಿದ್ದಿದ್ದರಿಂದ ನಾನು ತುಂಬ ಕಡೆ ಎಲ್ಲ ತೋರಿಸ್ಕೊಂಡು ಎಲ್ಲ ಇದು ಮಾಡಿದೆ. ಬಟ್ ಈಗ ಪ್ರದೀಪ್ ಈಶ್ವರಣ್ಣ ಅವ್ರ ಕಡೆಯಿಂದ ಸಪ್ತಗಿರಿ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಅಲ್ಲಿ ಇದು ಮಾಡಿಕೊಂಡೆ. ಈಗ ಸರ್ಜರಿ ಆಗಿ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. 2 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಈಗ ಮಾಡಿಸ್ಕೊಂಡು 1 ತಿಂಗಳಾಗಿದೆ. ಇನ್ನೊಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ, 1 ತಿಂಗಳು ಮುಗಿಸ್ಕೊಂಡು ಹೋಗಿ ನೋಡಬೇಕು. ಬಟ್ ಅಲ್ಲಿ ಅಡ್ಮಿಂಟ್ ಆದರೂ ಎಲ್ಲರನ್ನೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ಅಣ್ಣವ್ರ ಹೆಸರು ಹೇಳಿದ್ರು ಅಂತಂದರೆ ಏನೋ ಒಂದು ಹೆಮ್ಮೆಯಿಂದ ಇದು ಮಾಡ್ತಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ. ಇರೋದ್ರಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಬಟ್ ನಮಗೂ ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಲ್ಲಿದೆ. ಅದಕ್ಕೆ ಭರವಸೆಯಿಂದ ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೊತಿದ್ದೀವಿ. ನಿಮ್ಮ ಕಡೆಯಿಂದ ತೋರಿಸ್ಕೊಂಡಿದ್ದೀನಿ ನಾನು. ಬಟ್ ನನಗೆ ಇಷ್ಟೊಂದು ಭರವಸೆ ಕೊಟ್ಟಿರಲಿಲ್ಲ ಅಲ್ಲಿ. ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಏನೋ ಒಂದು ನಂಬಿಕೆಯಿಂದ ನಾವು ಅಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ. ಈಗ 1 ತಿಂಗಳಾಗಿದೆ, ನೆಕ್ಸ್ಟ್ ಇನ್ನೊಂದು ತಿಂಗಳು ಕಾಯಬೇಕು. ಹೋದರೆ ಆಮೇಲೆ ಮುಂದೆ ಇನ್ನೂ ಏನು ಮಾಡಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ ಸರ್, ಅದೇ ಈಗ ಅಷ್ಟಾಗಿ ಬಂದಾಗಿನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ತಿಂಗಳಿಗೆ. ಅದೇ ಥರ ಪೇಯ್ನ್ ಇದೆ, ಮತ್ತು ಅದು ವೈಟ್ ಡಿಸ್ಚಾರ್ಜ್ ಆಗೋದು ಅದೇ ಥರ ಡಿಸ್ಚಾರ್ಜ್ ಆಗ್ತಿದೆ. ಒಂದು ವಾರ ಪೇಯ್ನ್ ಇರಲಿಲ್ಲ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಒಂದು ವಾರ ಏನು ಪೇಯ್ನ್ ಇರಲಿಲ್ಲ. ಈಗ 1 ವಾರದಿಂದ ಈಚೆ ತುಂಬ ಪೇಯ್ನ್ ಬರ್ತಿದೆ. ಬಟ್ ಆದರೂ ಇನ್ನೂ ನಾನೇನು ಕೆಲಸ ಇದೆಲ್ಲ ಏನೂ ಮಾಡ್ತಿಲ್ಲ. ತುಂಬ ರಷ್ಟಲ್ಲೇ ಇದ್ದೀನಿ, ಆ ಸರ್ಜರಿ ಮಾಡಿದ್ರಿಂದ ರಷ್ಟಲ್ಲೇ ಇದ್ದೀನಿ. ಬಟ್ ಆದರೂ ಪೇಯ್ನ್ ಬರ್ತಿದೆ. ಅವರು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಈಗ 1 ತಿಂಗಳಾಗಿದೆ, ಇನ್ನೊಂದು ತಿಂಗಳಿದೆ. ಸರ್, ಅಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮಾತಲ್ಲಿ ಹೇಳೋದಕ್ಕೆ ಸ್ವಲ್ಪ ಚಿಕ್ಕದೇ ಆಗ್ತೈತೆ. ಅದು ಅವ್ರು ಮಾಡಿರೋದ್ರ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಮಾತಲ್ಲಿ ಹೇಳೋದಕ್ಕೆ ಸಾಕಾಗಲ್ಲ. ಅವ್ರ ಬಗ್ಗೆ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಅವ್ರು ಮಾಡೋದು. ಸರ್ಕಾರಿ ಮಕ್ಕಳಿಗೆ ಆಗಲಿ, ಸ್ಕೂಲುಗಳಿಗೆ ಆಗಲಿ, ಇಲ್ಲ ಮನೆಗಳಿಗೆ ಆಗಲಿ, ಎಲ್ಲದಕ್ಕೂ ಅಷ್ಟೇ. ಎಲ್ಲರನ್ನೂ ಏನೋ ಅಕ್ಕ ತಂಗಿ ಅಪ್ಪ ಅಮ್ಮನ ಥರ ನೋಡ್ಕೊತಾರೆ. ಎಲ್ಲ ಮಕ್ಕಳಿಗೂ ಅಷ್ಟೇ ಪ್ರೀತಿಯಿಂದ ಇದು ಮಾಡ್ತಾರೆ. ಈಗ ಸರ್ಕಾರಿ ಸ್ಕೂಲುಗಳಿಗೆ ಬಂತು ಅಂತಂದರೆ ಬಡ ಮಕ್ಕಳು ಇರ್ತಾರೆ ಅಂತ ಹೇಳಿ ಅವ್ರಿಗೆ ದುಡ್ಡಿನ ಸೌಲಭ್ಯನೇ ಆಗಲಿ, ಬಟ್ಟೆ ಊಟದ ವ್ಯವಸ್ಥೆನೇ ಆಗಲಿ, ಮನೆಗಳಿಗೆ ಬಟ್ಟೆ ಕೊಡೋದ್ರಿಂದ ಪ್ರತಿಯೊಂದು ಅವರೆಲ್ಲದನ್ನು ಅದೇ ಇದನ್ನಲ್ಲೇ ನಿಭಾಯಿಸ್ಕೊಂಬರ್ತಾ ಅವರ. ಸರ್, ಆಂಬ್ಯುಲೆನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಬೇರೆ ಫಸ್ಟಿಂದನೂ ಇದ್ದಿದ್ದ ಆಂಬ್ಯುಲೆನ್ಸ್ಗಳಿಗೆ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಅದಕ್ಕೆ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದ್ರು ಅಂದರೆ ತುಂಬ ವೆಯ್ಟ್ ಮಾಡಬೇಕಾಗಿತ್ತು, ಏನೋ ಒಂಥರ ಕಿರಿಕಿರಿ ಅನಿಸ್ತಿತ್ತು. ಈಗ ಅದಕ್ಕೆ ಈಗ ಅನಿಸಲ್ಲ, ಸುಮ್ಮನೆ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬರ್ತೈತೆ. ಆರಾಮಾಗಿ ಕರ್ಕೊಂಡೋಗಿ ಆರಾಮಾಗಿ ಏನಿದ್ರೆ ಅದು ತೋರಿಸ್ಕೊಂಡು ಕರ್ಕೊಂಬಂದು ವಾಪಸ್ ತೊಗೊಂಬಂದು ಬಿಡ್ತಾರೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನಮಗೇನು ಅನಿಸಲ್ಲ ಸರ್, ಅನಿಸೋದೇನಂದರೆ ಮನೆ ಮಗ ಮನೆಗೆ ಬಂದ ಅಂತ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವಿನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸರ್, ಹೇಳೋದೇನಂತಂದರೆ ಪ್ರತಿ ಸಲನೂ ಪ್ರದೀಪ್ ಈಶ್ವರಣ್ಣನೇ ಇರಬೇಕು ಅಂತಾರೆ, ತುಂಬ ಇಷ್ಟ ಎಲ್ಲರಿಗೂ. ಅದು ನಮ್ಮ ಫ್ಯಾಮಿಲಿಯಲ್ಲಿ ಹೇಳಬೇಕು ಅಂತಂದರೆ ಪ್ರದೀಪ್ ಈಶ್ವರಣ್ಣನ ಸ್ಪೀಚ್ ಬಿಟ್ಟು ಬೇರೆ ಇನ್ನೇನು ಇದು ಮಾಡಲ್ಲ. ನನ್ನ ಮಗನೂ ಅವರು ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಮಾತಾಡಬೇಕು. ಅವ್ರು ಪಟ್ಟಿರೋ ಕಷ್ಟಗಳು, ಅವ್ರು ಈಗ ಮಾಡ್ತಿರೋ ಕೆಲಸಗಳು ಎಲ್ಲದ್ರ ಬಗ್ಗೆಯೂ ಅವನ್ನೆಲ್ಲ ತಿಳ್ಕೊಂಡು ನಾವು ಅದೇ ಥರ ಮಾಡಬೇಕು ಅಮ್ಮ, ನಾನು ಅದೇ ಥರ ಮಾತಾಡ್ತೀನಿ ಅಮ್ಮ ಅಂತ ಅವ್ರ ಸ್ಟೈಲಲ್ಲೇ ಆಗಲಿ ಅವ್ರು ಮಾತಾಡೋದೇ ಆಗಲಿ ಪ್ರತಿಯೊಂದನ್ನು ಅದೇ ಥರ ನಿಭಾಯಿಸ್ಕೊಂಬರ್ತಾವೆ. ಸರ್, ಆ್ಯಕ್ಚುಲಿ ನಮ್ಮ ಮಂಚನಹಳ್ಳಿಯಿಂದ ಪಕ್ಕ ಹಳ್ಳಿ ಗಿಡ್ಗಾನಹಳ್ಳಿ ಅಂತ ಅಣ್ಣವ್ರು ಬಂದಿದ್ದರು ನಮ್ಮನೆ ಹತ್ರನೇ ಬಂದಿದ್ದರು ಎಲೆಕ್ಷನ್ಗೆ ಮುಂಚೆ ಬರಬೇಕಾದ್ರೆ ನಾನು ನನ್ನ ಮಗಳು ನಾವೇ ಆರತಿ ಮಾಡಿ ಕರ್ಕೊಂಬಂದಿದ್ವಿ, ಆಗ ಪರಿಚಯ ಆಗಿದ್ದು. ಹಾಂ, ಅವ್ರ ಅಪ್ಪಗೆ ಹೇಳ್ತಿರ್ತಾನೆ ಆಚೆ ಕಡೆ ಎಲ್ಲ ಪ್ರದೀಪ್ ಈಶ್ವರ್ ಅಂಕಲ್ ಬಂದೈತೆ, ನಮ್ಮನೆಗೆ ಯಾಕಪ್ಪ ಬರೀದ, ನಮ್ಮೂರಿಗೆ ಯಾವಾಗಪ್ಪ ಬರೋದು ಅಂತ ಕೇಳ್ತಿರ್ತಾನೆ. ಲಾಸ್ಟ್ ಟೈಮ್ ಹೇಳಬೇಕು ಅಂತಂದರೆ ಪ್ರತಿ ಸಲನೂ ಕಾಂಗ್ರೆಸ್ ಪಕ್ಷನೇ ಬಂದು ಪ್ರತಿ ಸಲನೂ ಪ್ರದೀಪ್ ಈಶ್ವರಣ್ಣನೇ ಇರಬೇಕು ಅನ್ನೋದು ನಮ್ಮ ಆಸೆ.